ರಾಜ್ಯದಲ್ಲಿ ಆರನೇ ಹಂತದ ಮತಹಬ್ಬ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಆರನೇ ಹಂತದ ಮತಹಬ್ಬ. ಆರನೇ ಹಂತದಲ್ಲಿ ಶೇಕಡಾ 61.20% ಮತದಾನ. ಆರು ರಾಜ್ಯಗಳ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾನ. 58 ಕ್ಷೇತ್ರಗಳಲ್ಲಿ ಆರನೇ ಹಂತದ ಮತದಾನ ಮುಕ್ತಾಯವಾಗಿದೆ. ದೆಹಲಿಯ 7 ಕ್ಷೇತ್ರಗಳಲ್ಲಿ ಶೇಕಡಾ 58.3% ವೋಟಿಂಗ್ ಆಗಿದೆ. ಲೋಕಸಭೆ ಚುನಾವಣೆಯ ಆರನೇ ಹಂತದಲ್ಲಿ 2 ಕೇಂದ್ರಾಡಳಿತ ಪ್ರದೇಶ ಹಾಗೂ 6 ರಾಜ್ಯಗಳ 58 ಲೋಕಸಭಾ ಕ್ಷೇತ್ರಗಳಲ್ಲಿ ಶನಿವಾರ ಅಂದರೆ ನಿನ್ನೆ ಮತದಾನ ನಡೆದಿದೆ. ಶೇಕಡಾ 59% ಮತದಾನ ದಾಖಲಾಗಿದೆ. ಪಶ್ಚಿಮ ಬಂಗಾಳ, ಜಾರ್ಖಂಡ್ ಹೊರತುಪಡಿಸಿ ಉಳಿದಂತಹ ಜಾಗಗಳಲ್ಲಿ ಚುನಾವಣೆ ಶಾಂತಿಯುತವಾಗಿ ಮುಕ್ತಾಯವಾಗಿದೆ. ಇದರಲ್ಲಿ ಒಡಿಶಾದ 6 ಲೋಕಸಭಾ ಕ್ಷೇತ್ರದ ಜೊತೆಗೆ 42 ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ಹಂತದಲ್ಲಿ ಮತದಾನ ಕೂಡ ನಡೆದಿದೆ. ಆರನೇ ಹಂತದಲ್ಲಿ ಒಟ್ಟು 11.13 ಕೋಟಿ ಅರ್ಹ ಮತದಾರರಿದ್ದಾರೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಮನೋಜ್ ತಿವಾರಿ, ಕನ್ಹಯ್ಯಾ ಕುಮಾರ್, ಮೇನಕಾ ಗಾಂಧಿ, ಮೆಹಬೂಬಾ ಮುಫ್ತಿ, ಅಭಿಜಿತ್ ಗಂಗೋಪಾಧ್ಯಾಯ, ಮನೋಹರ್ ಲಾಲ್ ಕಟ್ಟರ್, ಒಟ್ಟಾರೆ 889 ಅಭ್ಯರ್ಥಿಗಳ ಭವಿಷ್ಯ ಇದೀಗ ಇವಿಎಂನಲ್ಲಿ ಭದ್ರವಾಗಿದೆ. ಈ ಹಂತದಲ್ಲಿ ಹರಿಯಾಣದ 10 ಮತ್ತು ದಿಲ್ಲಿಯ 7 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಈಗ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವಂತದ್ದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ತೀರಾ ಕಡಿಮೆಯಾಗಿ ಮತದಾನ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. 58 ಕ್ಷೇತ್ರಗಳಲ್ಲಿ ಆರನೇ ಹಂತದ ಮತದಾನ ಇದೀಗ ಮುಕ್ತಾಯವಾಗಿದೆ. ದೆಹಲಿಯ 7 ಕ್ಷೇತ್ರಗಳಲ್ಲಿ ಶೇಕಡಾ 58.3% ವೋಟಿಂಗ್ ಆಗಿದೆ. ರಾಜ್ಯದಲ್ಲಿ ಇದೀಗ ಆರನೇ ಹಂತದ ಮತಹಬ್ಬ ನಿನ್ನೆ ನಡೆದಿದೆ. ಆರನೇ ಹಂತದಲ್ಲಿ ಶೇಕಡಾ 61.20% ಮತದಾನ ಆಗಿರುವಂತದ್ದು. ಒಟ್ಟಾರೆ 6 ರಾಜ್ಯಗಳ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಿನ್ನೆ ಮತದಾನ ನಡೆದಿದೆ. 58 ಕ್ಷೇತ್ರಗಳಲ್ಲಿ ಆರನೇ ಹಂತದ ಮತದಾನ ಮುಕ್ತಾಯವಾಗಿದೆ. ದೆಹಲಿಯ 7 ಕ್ಷೇತ್ರಗಳಲ್ಲಿ ಶೇಕಡಾ 58.3% ವೋಟಿಂಗ್ ಕೂಡ ನಡೆದಿದೆ. ಲೋಕಸಭೆ ಚುನಾವಣೆಯ ಅಂತಿಮ ಹಂತಕ್ಕೆ ಈಗ ಬಂದಿರುವಂತದ್ದು. ನಿನ್ನೆ ಶನಿವಾರ ಆರನೇ ಹಂತದಲ್ಲಿ ಒಟ್ಟು 8 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾನ ನಡೆದಿದೆ. ಸಂಜೆ 5 ಗಂಟೆ ಸುಮಾರಿಗೆ ಶೇಕಡಾ 59% ಮತದಾನ ಆಗಿರುವಂಥದ್ದು. ದೆಹಲಿಯಲ್ಲಿ ಶೇಕಡಾ 54.48% ಮತದಾನ ದಾಖಲಾಗಿದೆ. ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ 78.19% ಮತದಾನ ಕೂಡ ದಾಖಲಾಗಿದೆ. ಒಟ್ಟಾರೆ ಆರನೇ ಹಂತದಲ್ಲಿ ಅತಿ ಹೆಚ್ಚು ಮತದಾನ ದಾಖಲಾದ ರಾಜ್ಯ ಎಂಬ ಖ್ಯಾತಿ ಇದೀಗ ಪಶ್ಚಿಮ ಬಂಗಾಳದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ಡೆಸ್ಕ್ ಲೈವ್ ನಿಂದ ನೇರ ಸಂಪರ್ಕಲ್ಲಿದ್ದಾರೆ ವಿವೇಕ್. ಎಸ್ ವಿವೇಕ್, ಒಟ್ಟಾರೆ ರಾಜ್ಯದಲ್ಲಿ ನಿನ್ನೆ ಆರನೇ ಹಂತದ ಮತದಾನ ಆಗಿದೆ, ಹಾಗೇನೆ ಈ ಒಂದು ಮತದಾನ ನಿನ್ನೆ ಮುಕ್ತಾಯವಾಗಿದ್ದು ಮುಂದಿನ ಹಂತದ ಮತದಾನ, ಹಾಗೆ ಎಷ್ಟು ಹಂತಗಳಲ್ಲಿ ಮತದಾನ ನಡೆಯುವ ಸಾಧ್ಯತೆ ಇದೆ ವಿವೇಕ್?
ಎಕ್ಸಾಕ್ಟ್ಲಿ ನಮಗೆ ಗೊತ್ತಿರೋ ಹಾಗೆ ಮೊನ್ನೆ ಅಷ್ಟೇ ರಾಜ್ಯದಲ್ಲೂ ಕೂಡ ಎರಡು ಹಂತದಲ್ಲಿ ಮತದಾನಗೊಂಡು ಮುಕ್ತಾಯ ಆಗಿತ್ತು. ಮತ್ತು ಮೇ 25 ನಿನ್ನೆ ಏನಿತ್ತು, ನಿನ್ನೆ ದೇಶದಾದ್ಯಂತ 6ನೇ ಹಂತದ ಮತದಾನ ಕೂಡ ಇತ್ತು. ಈ 6ನೇ ಹಂತದ ಮತದಾನದಲ್ಲಿ 58 ಲೋಕಸಭಾ ಕ್ಷೇತ್ರಗಳಿತ್ತು ಮತ್ತು 8 ರಾಜ್ಯಗಳು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ 6 ರಾಜ್ಯಗಳು ಮತ್ತು 2 ಯೂನಿಯನ್ ಟೆರಿಟರಿಗಳಲ್ಲೂ ನಿನ್ನೆ ಚುನಾವಣೆ ನಡೆದಿರುತ್ತೆ. ಈ ಚುನಾವಣೆಯಲ್ಲಿ ನಿನ್ನೆ 61.20% ಮತದಾನ ಕೂಡ ಆಗಿರುತ್ತೆ. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಇಲ್ಲಿ ವೆಸ್ಟ್ ಬೆಂಗಾಲ್ ಒಂದು ಅತಿ ದೊಡ್ಡ ಪ್ರದೇಶ ಆಗಿದೆ ಮತ್ತು ಅಲ್ಲಿ ಕೂಡ ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲೇ ಮತದಾನ ಕೂಡ ಆಗಿದೆ. 78% ಅಷ್ಟು ಮತದಾನ ಕೂಡ ಆಗಿದೆ ವೆಸ್ಟ್ ಬೆಂಗಾಲಲ್ಲಿ. ಇದು ನೋಡ್ತಾ ಹೋದರೆ ನಮ್ಮ ದೇಶದಾದ್ಯಂತ ಇದೇ ಒಂದು ರೀತಿಯಾಗಿ ಒಂದು ಅತಿ ಹೆಚ್ಚು ಮತದಾನ ಆದ್ಯ ರಾಜ್ಯ ಅಂತಲೇ ಹೇಳ್ತಾ ಹೋಗ್ಬೋದು ಪಲ್ಲವಿ. ಮತ್ತು ನೋಡ್ತಾ ಹೋದರೆ ಇನ್ನೂ ಜೂನ್ 1ನೇ ತಾರೀಕು ಇನ್ನು 7ನೇ ಹಂತದ ಮತದಾನ ಏನಿದೆ ಅದು ಕೂಡ ಮುಕ್ತಾಯ ಆಗಬೇಕಿದೆ. ಆ 7ನೇ ಹಂತ ಮತದಾನ ಆದ ನಂತರ ಜೂನ್ 4ರಂದು ಫಲಿತಾಂಶ ಕೂಡ ಹೊರಬರಲಿದೆ ಪಲ್ಲವಿ. ಎಸ್, ಮುಂದಿನ ಹಂತದ ಈಗ ಮತದಾನ ಏನು ಜೂನ್ 1ಕ್ಕೆ ನಡೆಯಲಿದೆ, ಎಷ್ಟರ ಮಟ್ಟಿಗೆ ಯಾವ ಪ್ರಮಾಣದಲ್ಲಿ ಒಂದು ಮತದಾನ ಆಗುವಂತಹ ಸಾಧ್ಯತೆ ಇದೆ ಅಂತ ಎಸ್, ಒಟ್ಟಾರೆಯಾಗಿ ನೋಡ್ತಾ ಹೋದರೆ ನಿನ್ನೆ ಏನಿತ್ತು 6ನೇ ಹಂತದ ಮತದಾನ, ಇದು ಕೂಡ ಅಷ್ಟೇ 61.20% ಮತದಾನ ಕೂಡ ಆಗಿದೆ. ಇದೆಲ್ಲ ಬೆಳವಣಿಗೆಗಳು ನೋಡ್ತಾ ಹೋದರೆ ಇನ್ನು 7ನೇ ಹಂತ ಏನಿದೆ ಇದು ಬರೀ ಕೇವಲ ಸ್ವಲ್ಪ ಪ್ರದೇಶಗಳು ಮಾತ್ರ ಉಳ್ಕೊಂಡಿದೆ ಕೊನೆ ಹಂತದ ಚುನಾವಣೆ ಆಗಿರೋದ್ರಿಂದ. ಇಲ್ಲೂ ಕೂಡ ಅಷ್ಟೇ 60% ಮತದಾನ ಆಗುವ ಮುನ್ಸೂಚನೆ ಕೂಡ ಕಾಣ್ತಿದೆ ಪಲ್ಲವಿ. ಮತ್ತು ಒಟ್ಟಾರೆಯಾಗಿ ನೋಡ್ತಾ ಹೋದರೆ ದೇಶದಾದ್ಯಂತ 5 ಹಂತಗಳಲ್ಲಿ ಏನು ಚುನಾವಣೆ ನಡೆದಿತ್ತು ಅದರ ಚುನಾವಣೆ ಆಯೋಗ ನಿನ್ನೆ ಅಷ್ಟೇ ಬಿಡುಗಡೆ ಕೂಡ ಮಾಡಿದೆ. ನಿನ್ನೆ ಒಟ್ಟಾರೆಯಾಗಿ ಜನಸಂಖ್ಯೆ ಲೆಕ್ಕಾಚಾರದಲ್ಲಿ ಹೋಗ್ತಾ ಹೋದರೆ 50.72 ಕೋಟಿ ವೋಟ್ ಕೂಡ ಮಾಡಿದ್ದಾರೆ 5ನೇ ಹಂತದ ತನಕ. ಮತ್ತು 6ನೇ ಹಂತದ್ದು ಇನ್ನೂ ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಎಲೆಕ್ಷನ್ ಕಮಿಷನ್ ಅಂಕಿಅಂಶ ಮಾತ್ರ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾತ್ರ ಬಿಡುಗಡೆ ಮಾಡಿರ್ತಾರೆ. ಈ ಒಟ್ಟಾರೆಯಾಗಿ ಫುಲ್ ಬರೀ 5 ಹಂತದ್ದು ಮಾತ್ರ ಜನಸಂಖ್ಯೆ ಲೆಕ್ಕಾಚಾರದಲ್ಲಿ 50.72 ಕೋಟಿ ಜನ ಮಾತ್ರ ಇನ್ನೂ ಮತದಾನ ಮಾಡಿರ್ತಾರೆ ಪಲ್ಲವಿ. ಎಸ್, ಹಾಗೇನೆ ಈಗ ಉತ್ತರ ಪ್ರದೇಶದಲ್ಲಿ ಅಂದ್ರೆ ನಾರ್ತ್ ಸೈಡ್ ನಾವು ನೋಡುವಾಗ ಅತಿ ಹೆಚ್ಚು ಮತದಾನ ಕಂಡು ಬರ್ತಾ ಇರುವಂತದ್ದು, ಹಾಗೇನೆ ಕರ್ನಾಟಕ ರಾಜ್ಯವನ್ನ ನಾವು ತೆಗೆದುಕೊಳ್ಳೋದಾದ್ರೆ ಮತದಾರರು ಯಾವ ರೀತಿಯಾದ ಒಂದು ಇಚ್ಛೆಯನ್ನ ತೋರಿಸುವಂತಹ ಸಾಧ್ಯತೆ ಇದೆ ಅಂತ, ಯಾರಿಗೆ ಮಣೆ ಹಾಕ್ತಾರೆ ಅಂತ? ಎಸ್, ನೋಡ್ತಾ ಹೋದರೆ ಈ ಬೆಳವಣಿಗೆಗಳೆಲ್ಲ ನೋಡ್ತಾ ಹೋದರೆ ಒಂದು ರೀತಿಯಾಗಿ ಜಾಸ್ತಿ ಮತದಾನ ಆದರೆ ಲೆಕ್ಕಾಚಾರ ಪ್ರಕಾರ ಒಂದು ರೀತಿಯಾಗಿ ಜಾಸ್ತಿ ಮತದಾನ ಆದರೆ ಯಾವಾಗೂ ಅಷ್ಟೇ BJPಗೆ ಒಂದು ರೀತಿ ಪ್ಲಸ್ ಅಂತಲೇ ಹೇಳ್ಬೋದು. ಎಲ್ಲಿ ಮತದಾನ ಕಮ್ಮಿ ಆಗಿರುತ್ತೆ ಅಲ್ಲಿ BJPಗೆ ಮೈನಸ್ ಅಂತಲೇ ಹೇಳ್ಬೋದು. ಮತ್ತು ನೋಡ್ತಾ ಹೋದರೆ ಉತ್ತರ ಪ್ರದೇಶದಲ್ಲೂ ಕೂಡ ಅಷ್ಟೇ 1ನೇ ಹಂತ 2ನೇ ಹಂತ 3ನೇ ಹಂತ ಈ ಚುನಾವಣೆಗಳು ಏನು ನಡೆದಿತ್ತು ಮೊದಲನೇ ಹಂತದಲ್ಲಿ ಕೂಡ 6% ವೋಟಿಂಗ್ ಕಮ್ಮಿ ಆಗಿದೆ ಉತ್ತರ ಪ್ರದೇಶದಲ್ಲಿ. ಮತ್ತು 2ನೇ ಹಂತದಲ್ಲಿ 5% ಕಮ್ಮಿ ಆಗಿದೆ, 3ನೇ ಹಂತದಲ್ಲಿ 1.5% ಕಮ್ಮಿ ಆಗಿದೆ. ಈ ರೀತಿ ನೋಡ್ತಾ ಹೋದರೆ ಒಂದು ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ BJPಗೆ ಒಂದು ದೊಡ್ಡ ಮಟ್ಟದ ಲಾಸ್ ಸಿಗ್ಬೋದಾ ಅಂತ ಕೂಡ ನೋಡ್ಬೋದು ಪಲ್ಲವಿ. ಮತ್ತು ನಮ್ಮ ರಾಜ್ಯದ ಬಗ್ಗೆ ನೋಡ್ತಾ ಹೋದರೆ ನಮ್ಮ ರಾಜ್ಯದಲ್ಲೂ ಅಷ್ಟೇ ಮೊನ್ನೆ ಹೋದ ಬಾರಿ 2019 ಲೋಕಸಭಾ ಚುನಾವಣೆ ಇತ್ತು, ಅದರಲ್ಲಿ BJPಯವರು 25 ಸ್ಥಾನ ಗೆದ್ದಿದ್ರು, ಮತ್ತು ಕಾಂಗ್ರೆಸ್ನವರು 1 ಸ್ಥಾನ, ಮತ್ತು JDS 1 ಸ್ಥಾನ, ಮತ್ತು ಇಂಡಿಪೆಂಡೆಂಟ್ ಅಭ್ಯರ್ಥಿ ಕೂಡ 1 ಸ್ಥಾನ ಗೆದ್ದಿದ್ರು. ಈ ಮತ್ತು ರಾಜ್ಯದಲ್ಲಿ ಕೂಡ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನವರು ಅವರು ಪಂಚಯೋಜನೆಗಳ ಸ್ಕೀಮ್ ಕೂಡ ಕೊಟ್ಟಿದ್ದಾರೆ, ಜನರು ಒಲವು ಕೂಡ ತೋರಿಸ್ತಿದ್ದಾರೆ ಕಾಂಗ್ರೆಸ್ಗೆ ಈ ಬಾರಿ. ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಒಂದು ರೀತಿಯಾಗಿ 25 ಕ್ಷೇತ್ರ BJP ಈ ಬಾರಿ ಗೆಲ್ಲುವುದು ಕಷ್ಟ ಅಂತಲೇ ಹೇಳ್ಬೋದು ಪಲ್ಲವಿ. ಮತ್ತು ನೋಡ್ತಾ ಹೋದರೆ ಒಂದು ದೊಡ್ಡ ಮಟ್ಟದ ಚೇಂಜಸ್ ಕೂಡ ಆಗ್ಬೋದು ನಮ್ಮ ರಾಜ್ಯದಲ್ಲಿ ಅಂತಲೇ ಹೇಳ್ಬೋದು. ಮತ್ತು BJPಯವರ ಎಸ್ಟಿಮೇಷನ್ ಏನಿದೆ ಅಂದರೆ ಈ ಬಾರಿ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಅವ್ರು ಸೀಟ್ ಕಳೆದುಕೊಂಡ್ರೂ ಕೂಡ ಈ ಬಾರಿ ಅವರ ಓಪನಿಂಗ್ಸನ್ನು ಪಡೀತಾರೆ. ಕೇರಳ ಆಗಿರ್ಬೋದು ಮತ್ತು ತಮಿಳ್ನಾಡು ಆಗಿರ್ಬೋದು, ಇಲ್ಲಿ ಕೂಡ ಒಂದು ಹೆಚ್ಚು ಕಮ್ಮಿಯಾಗಿ ಒಂದು 5 ಸೀಟ್ ಅವರು ಪಡೆಯುವ ಅಂಕಿಅಂಶದಲ್ಲೂ ಕೂಡ ಇದ್ದಾರೆ BJPಯವರು. ಮತ್ತು ಆಂಧ್ರ ಪ್ರದೇಶ ಕೂಡ ಒಂದು ದೊಡ್ಡ ಮಟ್ಟದ ಸಾಥ್ ಕೂಡ ಸಿಕ್ಕಿದೆ BJPಗೆ ಅಂತಲೇ ಹೇಳ್ಬೋದು. ಪವನ್ ಕಲ್ಯಾಣ ಅವರು ಕೂಡ ಜೊತೆ ನಿಂತಿದ್ದಾರೆ, ಮತ್ತು ಚಂದ್ರಬಾಬು ನಾಯ್ಡು ಅವರು ಕೂಡ ಜೊತೆ ನಿಂತಿದ್ದಾರೆ. ಈ ರೀತಿ ನೋಡ್ತಾ ಹೋದರೆ ಆಂಧ್ರದಲ್ಲೂ ಕೂಡ ಈ ಬಾರಿ BJPಗೆ ಒಂದು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು 5 ಸೀಟ್ ಗೆಲ್ಲುವ ಅಂಕಿಅಂಶ ಕೂಡ ಇದೆ ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ವಿವೇಕ್. ಎಸ್, ಶನಿವಾರ ನಡೆದ 6ನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ 60% ಮತದಾನವಾಗಿದೆ. ಒಟ್ಟಾರೆ ಕೇಂದ್ರಾಡಳಿತ ಪ್ರದೇಶ ಸೇರಿ 8 ರಾಜ್ಯಗಳ 58 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ, ಹಾಗೆ 889 ಅಭ್ಯರ್ಥಿಗಳ ಭವಿಷ್ಯ ಮತಗಟ್ಟೆಗೆ ಸೇರಿದೆ.